ಎಸ್, ಪರಿಷ್ಕೃತ ಪಠ್ಯಪುಸ್ತಕದ ಬಗ್ಗೆ ನಾವು ಚರ್ಚೆಯನ್ನು ಮಾತಾಡ್ತಿದ್ವಿ. ಸ್ವತಃ ಸಚಿವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ತನ್ವೀರ್ ಸೇಠ್ ಅವರೇ, ಆಗಲೇ ನಾವು ಹೇಳಿದ್ವಿ ವೈಚಾರಿಕತೆಯ ಭಿನ್ನಾಭಿಪ್ರಾಯ, ಕೆಲವು ಸಿದ್ಧಾಂತಗಳನ್ನು ಈ ಉದ್ದೇಶಪೂರ್ವಕವಾಗಿ ಹೇರಲಾಗಿದೆ ಅನ್ನುವಂಥದ್ದು. ಆ ವಿಚಾರಕ್ಕೆ ನಾನು ಬರೋದಕ್ಕೂ ಮುಂಚೆ ಅನಗತ್ಯವಾಗಿ ಒಂದಷ್ಟು ವಿಭಾಗದಲ್ಲಿ ಹಣ ಪೋಲಾಗಿದೆ ಅನ್ನುವಂಥದ್ದು, ರೋಹಿತ್ ಅದರ ಬಗ್ಗೆ ಮಾತನಾಡ್ತಾರೆ. ಸರ್, ನಿಮ್ಮ 2016 December 14 ತಾರೀಕು ನಡೆದ ಮೀಟಿಂಗಿನ ಮಿನಿಟ್ಸ್ ಆಫ್ ಮೀಟಿಂಗ್ ನಾನು ಓದ್ತಾ ಇದ್ದೆ. ಆಗ ನನಗೆ ಪ್ರಾಮಾಣಿಕವಾಗಿ ನನಗೇನಿಸಿದ್ದು ಅಂತ ಹೇಳಿದ್ರೆ, ಶಿಕ್ಷಣ ಇಲಾಖೆಗೆ ಇದರ ಬಗ್ಗೆ ತುಂಬ ಸ್ಪಷ್ಟವಾದ ಕಲ್ಪನೆ ಇತ್ತು. ಅಂದರೆ ಈ ಇದರಲ್ಲಿ ಡಿಲೇಗಳು ಆಗ್ತಾ ಹೋದರೆ ಮುಂದಿನ ವರ್ಷಕ್ಕೆ 2017-18 ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು 14 December 2016 ಮೀಟಿಂಗಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ಬರಗು ರಾಮಚಂದ್ರಪ್ಪ ಅವರಿಗೆ ವಿವರಿಸಿದ್ದಾರೆ. ಅವರು ಹೇಳೋದು ನೋಡಿ, ನಮಗೆ ನೀವು ಈಗ ಸಿಡಿಗಳನ್ನು ಕೊಟ್ಟರೆ ನಮಗೆ 120 ದಿನ ಬೇಕು ಪ್ರಿಂಟ್ ಮಾಡೋದಕ್ಕೆ, ಮತ್ತು 75 ದಿನ ಅದನ್ನು DDP ಆಫೀಸಿಗೆ ಕಳಿಸ್ಲಿಕ್ಕೆ ಬೇಕು, ಅಲ್ಲಿಂದ ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಮತ್ತಷ್ಟು ದಿನಗಳು ಬೇಕು, ಒಟ್ಟು 225 ದಿನಗಳು ನಮಗೆ ಬೇಕಾಗುತ್ತೆ. ಹಾಗಾಗಿ ನೀವು ಸಿಡಿಗಳನ್ನು December 31 ಒಳಗಡೆ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. ನನಗೆ ಇದರಲ್ಲಿ ಶಿಕ್ಷಣ ಇಲಾಖೆ ಯಾವ ತಪ್ಪುಗಳು ಕಾಣ್ತಾ ಇಲ್ಲ. ಆದರೆ ಆ ಇಡೀ ಮೀಟಿಂಗ್ ನಲ್ಲಿ ಕೊನೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಈ ಪುಸ್ತಕಗಳನ್ನ 2017-18 ನಾವು ಪ್ರಿಂಟ್ ಮಾಡಬೇಕು ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಧ್ವನಿ ಸೇರಿಸುವಂತ ಬರಗು ರಾಮಚಂದ್ರಪ್ಪ ಅವರು ಹೇಳ್ತಾರೆ, ಇದನ್ನ 2017 ನಾವು ಕೊಡದೇ ಇದ್ರೆ ಮುಂದೆ ಯಾವತ್ತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರ ಅಜೆಂಡಾಗಳು ಏನಿತ್ತು ಅಂತ ಬಹಳ ಸ್ಪಷ್ಟವಾಗುತ್ತೆ. ಈಗ ಅದರಲ್ಲಿ ನಾನು ಹೇಳುವಂಥದ್ದು, ಎರಡು ಭಾಗ ಪುಸ್ತಕವನ್ನು ಎರಡು ಭಾಗ ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅನ್ನು ತನ್ವೀರ್ ಸೇಠ್ ಅವರಿಗೆ ಹೇಳಿಬಿಡ್ತೇನೆ. ಬರಗು ರಾಮಚಂದ್ರಪ್ಪ ಅವರು ಆ ಮೀಟಿಂಗಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಷೆಗೆ ಸಂಬಂಧಪಟ್ಟ ಸಿಡಿಗಳನ್ನು ನಾನು 2016 December 31 ಒಳಗೆ ಕೊಡ್ತೇನೆ, ಮಿಕ್ಕ ವಿಷಯಗಳಿಗೆ ಸಂಬಂಧಪಟ್ಟಿದ್ದನ್ನು 2017 January 15 ಕೊಡ್ತೇನೆ ಅಂತ. ಆ ಎರಡೂ ಡೆಡ್ಲೈನ್ಗಳನ್ನು ಬರಗು ರಾಮಚಂದ್ರಪ್ಪ ಅವರು ಮಿಸ್ ಮಾಡಿದ್ದಾರೆ. ಅದು ನಮ್ಮ ಹತ್ರ ಇದೆ, ಅವ್ರು ಯಾವತ್ತು ಸಿಡಿ ಕೊಟ್ಟಿದ್ದಾರೆ ಅಂತ ಇದೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ರಾಮಚಂದ್ರಪ್ಪ ಅವರು ಹೇಳಿದ್ರು, ಇಲ್ಲ ನಾನು ಎರಡನ್ನೂ ಕೊಟ್ಟಿದ್ದೇನೆ ಅಂತ. ಖಂಡಿತವಾಗಿಯೂ ಸುಳ್ಳು ಮಾಹಿತಿ. ನಮ್ಮ ಹತ್ರ ಅವರು ಸರ್ಕಾರಕ್ಕೆ ಯಾವ ದಿನಾಂಕದಲ್ಲಿ ಸಿಡಿ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ದಾಖಲೆ ಇದೆ. ಇದು ನಾನು ಹೇಳೋದು ತನ್ವೀರ್ ಸೇಠ್ ಮತ್ತು ಅವರ ಶಿಕ್ಷಣ ಇಲಾಖೆಯಲ್ಲಿ ಹರಕೆಯ ಕುರಿಯಾಗಿದೆ ಅಂತ. ಯಾವುದೋ ಒಬ್ಬರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಶಿಕ್ಷಣ ಇಲಾಖೆಯನ್ನು ಬಲಿಪಶು ಮಾಡಿದ್ದಾರೆ. ಅವರು ಸಿಡಿಗಳನ್ನ ಆಮೇಲೆ ಕೊಟ್ಟು ಇಲ್ಲಿ ಶಿಕ್ಷಣ ಇಲಾಖೆಯಿಂದಲೇ ಎಲ್ಲ ತಪ್ಪುಗಳಾಗಿದೆ ಅನ್ನೋದು ತನ್ವೀರ್ ಸೇಠ್ ಅವರಿಗೆ. ಕೆಲವು ವಿಭಾಗದ ಪುಸ್ತಕಗಳನ್ನ ನೀವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಎರಡೆರಡು ಬಾರಿ ಮುದ್ರಣ ಮಾಡಿದ್ರಿ, ಅದರ ಕವರ್ ಪೇಜ್ ಚಾರ್ಜು, ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಮತ್ತು ಕೆಲವು ಕಡೆ ಎರಡನೇ ಐ ಥಿಂಕ್ ಈಗ ಉಲ್ಲೇಖಿಸಿ ಹೇಳಬಹುದು. ತನ್ವೀರ್ ಸೇಠ್ ಅವರ ಇನ್ನೊಂದು ಸಮಸ್ಯೆ ಆಗಿರೋದು ಏನಂತ ಹೇಳಿದ್ರೆ, ಎಷ್ಟೋ ಪುಸ್ತಕಗಳು ಹಿಂದಿನ ವರ್ಷ ಒಂದೇ ಪುಸ್ತಕ ಆಗಿದ್ದಂಥದ್ದು ಇವತ್ತು ಈ ವರ್ಷ ಎರಡು ಭಾಗ ಮಾಡಿದಿರಿ. ಶಿಕ್ಷಣ ಇಲಾಖೆಯವರು ಆಮೇಲೆ ಹೇಳಿದ್ದಾರೆ ಅದು ಮಕ್ಕಳ ಹೊರೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಮಾಡಿದ್ದು ಅಂತ. ಆದರೆ ಸಮಸ್ಯೆ ಏನಾಗಿರೋದು ಅಂತ ಹೇಳಿದ್ರೆ, ಸ್ಕೂಲ್ಗಳಲ್ಲಿ ಎರಡನೇ ಭಾಗ ಕೆಲವು ಕಡೆ ಹೋಗಿದೆ, ಮೊದಲ ಭಾಗ ಹೋಗಿಲ್ಲ. ಅಂದ್ರೆ ಮೊದಲನೇ ಸೆಮಿಸ್ಟರ್ ಅಲ್ಲೇ ಚಾಪ್ಟರ್ ನಂಬರ್ 1 ಇದೆ, ಅಂದ್ರೆ ಭಾಗ ನಂಬರ್ 1 ಕೆಲವು ಪಾಠಗಳಿದೆ, ಭಾಗ ನಂಬರ್ 2 ಕೆಲವು ಪಾಠಗಳಿದೆ. ಅಂದ್ರೆ ಎರಡೂ ಟೆಕ್ಸ್ಟ್ ಬುಕ್ಗಳನ್ನ ಮಗು ಏಕಕಾಲಕ್ಕೆ ಹೊರಬೇಕು. ಅಂದ್ರೆ ನೀವು ಯಾವ ಉದ್ದೇಶಕ್ಕೋಸ್ಕರ ಭಾಗ ಮಾಡಿದೀವಿ ಅಂತ ಹೇಳ್ತಾ ಇದೀರೋ ಅದು ಸಫಲವಾಗಿಲ್ಲ. ಅದೊಂದಿದೆ. ಎಸ್ ತನ್ವೀರ್ ಸೇಠ್ ಅವರೇ, ಸರ್ ತನ್ವೀರ್ ಸೇಠ್ ಅವ್ರಿಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್. ಹೇಳಿ ವಿಶಾಖ ಸರ್. ಏನಿಲ್ಲ ಅಂದ್ರೆ ನಮಗೆ ನಾವಿಲ್ಲಿ ಕೂತಿರೋದಕ್ಕೆ ಒಂದೇನು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂದ್ರೆ, ನಿಮಗೆ ನಿಜಕ್ಕೂ ಕಾಳಜಿ ಇದೆ, ಕಳಕಳಿ ಇದೆ, ಪ್ರಾಮಾಣಿಕತೆ ಇದೆ. ಆದ್ರೆ ಬರಗೂರು ಅನ್ನೋ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿಯನ್ನ ಸಮ್ಮತಿಸ್ಕೊಳ್ಬೇಕಾದಂತ ಅನಿವಾರ್ಯತೆಯಲ್ಲಿ ನೀವು ಸಿಕ್ಕೊಂಡಿದ್ದೀರಾ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೀವು ಹೇಳಿ ಸರ್. ಇಲ್ಲ ನೋಡಿ, ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ನಾವು ಜವಾಬ್ದಾರಿ ಹೊತ್ತು ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಅಥವಾ ನಿರಾಕರಣೆ ಮಾಡುವಂಥದ್ದು ಇಲ್ಲ ಇಲ್ಲಿ. ಇಲ್ಲಿ ಸಿದ್ಧಾಂತಗಳ ಮೇಲೆ ನಾವು ಇವತ್ತು ಏನು ಮಾಡಬೇಕು ಅದನ್ನು ನಾವು ತಗೊಂಡಿರುವಂಥ ನಿರ್ಧಾರಗಳು ಸರಿಯೋ ತಪ್ಪು ಅನ್ನೋದಕ್ಕೆ ತಾವು ಇವತ್ತು ಏನು ಕುಂತು ನಮ್ಗೆ ಹೇಳ್ತಾ ಇದ್ರ, ಮಾರ್ಗದರ್ಶನ ಕೊಡ್ತಾ ಇದ್ರ, ಅದನ್ನು ಸ್ವೀಕರಿಸುವಂತಹ ಹೃದಯ ವೈಶಾಲ್ಯತೆ ನಾವು ವ್ಯಕ್ತಪಡಿಸ್ತೀವಿ. ಇದರ ಜೊತೆಗೆ ನಾನು ಈಗ ರೋಹಿತ್ ಅವರು ಮತ್ತು ವಿಶಾಖ ಅವರು ಹೇಳಿದಂಥದ್ದು ಇಲ್ಲಿ ನಿಜ. ಡೆಡ್ಲೈನ್ಗಳನ್ನ 31 December ಒಳಗಾಗಿ ಭಾಷೆಗಳಿಗೆ ಸಂಬಂಧಿಸಿದಂಥ ಸಿಡಿಗಳು ಮತ್ತು January 15 ಎಲ್ಲ ಸಿಡಿಗಳು ಕೊಡುವಂಥದ್ದು ಅದು ವಿಳಂಬ ಆದಂಥದ್ದು ನಾನು ಒಪ್ಕೋತೀನಿ. January 21 126 ಸಿಡಿಗಳು ಬಂತು. ನಂತರ 30 ಕೆಲವು ಸಿಡಿಗಳು ಬಂತು. ಫೆಬ್ರವರಿ ತಿಂಗಳಲ್ಲೂ ಸಿಡಿಗಳು ಬಂತು, ಇಲ್ಲ ಅಂತ ನಾನು ಹೇಳಲ್ಲ. ಮಾರ್ಚಲ್ಲೂ ಬಂತು. ಹಾಗಿದ್ರೂ ಕೂಡ
ನಾವು ಮುದ್ರಣ ಮಾಡುವಂತ ವ್ಯವಸ್ಥೆಗೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. 76 ಪ್ಯಾಕೇಜ್ಗಳನ್ನ ನಾವು ಈಗಾಗಲೇ ಟೆಂಡರ್ ಕರೆದು ನಾವು ಸಿದ್ಧತೆ ಮಾಡ್ಕೊಂಡು ರೆಡಿ ಇದ್ವಿ. ಇದರ ಮಧ್ಯದಲ್ಲಿ ನಮ್ಮ ದುರ್ದೈವ ಏನಾಯ್ತು, ಈ ಬರದ ಹಿನ್ನೆಲೆಯಲ್ಲಿ ಅನೇಕ ಕಾಗದ ಇದು ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳು ಮುಚ್ಚೋಯ್ತು. ಅದು ಒಂದು ದೊಡ್ಡ ಸಮಸ್ಯೆ ಆಯ್ತು. ಇದರ ಮಧ್ಯದಲ್ಲಿ ಲಾರಿಗಳ ಮುಷ್ಕರ ಬಂತು, ಮತ್ತೊಂದಾಯ್ತು. ಅಲ್ಲ, ಗಮನಕ್ಕೆ ಅವರೇ, ಬರಗೂರು ಅವರು ಮಾತಾಡ್ತಾ ಹೇಳಿದ್ರು ಟೆಂಡರ್ ವಿಚಾರದಲ್ಲಿ 2 ತಿಂಗಳು ಲೇಟ್ ಆಯ್ತು, ಹಾಗಾಗಿ ಸರ್ಕಾರ ಟೆಂಡರ್ ಕರೆಯೋದ್ರಲ್ಲೇ ವಿಫಲ ಆಯ್ತು, 2 ತಿಂಗಳು ಟೆಂಡರ್ ನಿಂದ ಲೇಟ್ ಆಯ್ತು ಅಂತ. ಈಗ ನಾನು ಬರಗೂರು ಆಗಿರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ನನಗೆ ಹೇಳುವಂಥದ್ದನ್ನು ನಾನು ಸ್ವೀಕರಿಸೋಕ್ಕೆ ತಯಾರಿಲ್ಲ. ಇಲಾಖೆಯ ಜವಾಬ್ದಾರಿ ಮುದ್ರಣೆ ಮಾಡಿ ಮಕ್ಕಳಿಗೆ ಪುಸ್ತಕಗಳನ್ನ ಕೊಡುವಂಥದ್ರಲ್ಲಿ, ನಾನು ಮೇ 29 ಶಾಲೆಗಳ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ 60% ನಮ್ಮ ಮುದ್ರಣೆ ಆದಂತಹ ಪುಸ್ತಕಗಳನ್ನ ನಾವು ಆಗಲೇ ಮೊದಲನೇ ದಿನಾನೇ ನಾವು ವಿತರಣೆ ಮಾಡುವಂಥ ಕೆಲಸ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹಿಂದೆ ಯಾವುದೇ ವರ್ಷದಲ್ಲಿ ಆಗದೆ ಇರುವಂಥದ್ದು ನಾನು ಸಾಥ್ ತೋರಿಸಿದ್ದೇನೆ. ಎರಡನೇದು, ವಿಳಂಬಕ್ಕೆ ನಾನಾ ರೀತಿಯ ಕಾರಣಗಳಿದ್ರೂ ಕೂಡ ನಾನು ಯಾವುದನ್ನು ಒಪ್ಕೊಳ್ಳೋಕೆ ತಯಾರು ಒಪ್ಕೋಬೇಕಾಗುತ್ತೆ ಅದನ್ನು ಒಪ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿಯ ಸಂಕೋಚ ಇಲ್ಲ. ಖಂಡಿತ ಆಗಲೇ ಹೇಳಿದ ಹಾಗೆ ತಾವು ಕೂಡ ಒಂದು ಅನಿವಾರ್ಯತೆಯಲ್ಲಿ ಸಿಕ್ಕೊಂಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟ. ಆದರೆ ಅದನ್ನು ಹೊರತುಪಡಿಸಿ ಇಲ್ಲಿ ಮಕ್ಕಳ ಭವಿಷ್ಯ ಅನ್ನುವಂಥದ್ದು ಮುಖ್ಯ. ಸರ್, ಸಾರ್ವಜನಿಕರಾದಂಥ ಒಬ್ಬರು ಶಿವರಾಮ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಹೇಳಿ, ಏನು ಸಮಸ್ಯೆ ಅನುಭವಿಸ್ತಿದ್ದೀರಿ? ಸರ್, ಇಲ್ಲಿ ಮೊಟ್ಟ ಮೊದಲು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಲೋ, ಹಾ ಹೇಳಿ ಹೇಳಿ. ಹಲೋ, ಅಲ್ಲಿ ಕೂತಿರುವ ಚರ್ಚೆ ಮಾಡ್ತಾ ರೈತರು ಇವರೆಲ್ಲ ಅಥೆಂಟಿಕೇಟ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಸುವರ್ಣ ಸೀರೆ ಅವರೆಲ್ಲರೂ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಆದ್ರೆ ಶಿಕ್ಷಣ ಸಚಿವರ ಅಸಹಾಯಕತೆ ಇದ್ದು ಕಾಣಿಸ್ತಾ ಇದೆ ಇದರಲ್ಲಿ. ಶಿಕ್ಷಣ ಸಚಿವರ ಅಸಹಾಯಕತೆ, ಆದ್ರೆ ಅವರ ಅಸಹಾಯಕತೆ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ಇಲ್ಲಿ ಒಂದು ಪ್ರಶ್ನೆ, ಬರುವವರವರ ನೇತೃತ್ವದಲ್ಲಿ ಬಂದಂತ ಬಸವಣ್ಣನಲ್ಲಿ ಆಯ್ತಾ ಉಪನಯನ ಆಗಿತ್ತು ಅಂತ ಒಂದ್ ಕಡೆ ಆಗಿಲ್ಲ ಅಂತ ಒಂದ್ ಕಡೆ ಬಂದಿದೆ. ಇದೇ ಬರಗೂರವ್ರನ್ನ ಸಮರ್ಥಿಸ್ಕೊಂಡಂತ ಬಂದಿಗರ ಜಯಪ್ರಕಾಶ್ ಅವರ ಏನಿದೆ ಅವರ ಆನು ಹೊರಗಡೆ ಓದಿದಾಗ ಅದಕ್ಕೂ ಇದಕ್ಕೂ ಸಂಬಂಧನೇ ಬರೋದಿಲ್ಲ. ಅಂದ್ರೆ ಯಾವ ಬಸವಣ್ಣ ಸರಿ, ನಾವು ಮಕ್ಕಳಿಗೆ ಯಾವ ವೈಚಾರಿಕವಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಏನೋ. ಶಿವರಾಮ್, ಅದೇ ವಿಚಾರಕ್ಕೆ ನಾನು ತನ್ವೀರ್ ಸೇಠ್ ಅವ್ರ ಜೊತೆ ಮಾತಾಡ್ತೀನಿ. ತನ್ವೀರ್ ಸೇಠ್ ಅವರೇ, ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾದಂತ ವಿಚಾರವೇ ಅದು ಅನ್ನುವಂಥದ್ದು. ಅಂದ್ರೆ ಒಂದು ಕಡೆ ದೇಶಕ್ಕಾಗಿ ದೇಶಕ್ಕೆ ತ್ಯಾಗಕ್ಕಾಗಿ ಸಿದ್ಧವಾಗುವುದು ಸರ್ವಾಧಿಕಾರ, ದೇಶಕ್ಕಾಗಿ ತ್ಯಾಗ ಮಾಡುವಂಥದ್ದು ಸರ್ವಾಧಿಕಾರ ಧೋರಣೆ ಅನ್ನುವಂಥ ಮಾತನ್ನು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆ ಕರ್ನಾಟಕದ ಏಕೀಕರಣಕ್ಕೆ ವಂಗಭಂಗ ಪ್ರೇರಣೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು, ಭಾರತದಲ್ಲಿ ಚೀನಾ ಮಾದರಿ ಸರ್ಕಾರವನ್ನು ತರುವ ಹುನ್ನಾರವನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರಗಳಿದೆ. ಈ ವಿಚಾರಗಳಿಗೆಲ್ಲ ತಮ್ಮ ಒಪ್ಪಿಗೆ ಇತ್ತ ಸರ್? ತಮ್ಮ ಹತ್ರ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ? ಇಲ್ಲ ನೋಡಿ, ಸಚಿವರಾಗಿ ನಾನು ಆಡಳಿತವನ್ನು ನಿರ್ವಹಿಸೋಕ್ಕೆ ಸಾಧ್ಯ, ಆದ್ರೆ ಅದೆಲ್ಲದಕ್ಕೂ ಅಧಿಕಾರಿಗಳಿರ್ತಾರೆ. ನಾನು ಈಗಾಗಲೇ ತಮಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನನಗೆ ಯಾವ್ಯಾವ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ ಅದನ್ನ ಒಂದು ಪರಿಶೀಲನೆ ಮಾಡಿ ವರದಿ ಮಾಡಿ ಅಂತ ಹೇಳಿದ್ದೇನೆ. ಆ ವರದಿ ಬಂದ ಮೇಲೆ ಸರ್ಕಾರದ ಸ್ಪಷ್ಟವಾದಂತಹ ನಿಲುವು ತಮ್ಮ ಮುಂದೆ ನಾನು ಪ್ರಕಟ ಮಾಡ್ತೇನೆ. ಎಸ್ ಎಸ್ ಸರ್, ಇಲ್ಲಿ ವರದಿ ಒಂದ್ ನಿಮಿಷ, ರಾಕೇಶ್ ಶೆಟ್ಟಿ ಅವರು ಮಾತಾಡ್ತಾರೆ. ಸರ್, ಈಗ ಸಮಸ್ಯೆ ಇದೆ ಅಂತ ನೀವು ಒಪ್ಕೊಂಡಿದ್ದೀರಾ. ಒಂದು, ಬರಗೂರು ಸಮಿತಿಯವರು ಕೊಟ್ಟಿದ್ದೆ ಬಹಳ ಲೇಟು, ಮಾರ್ಚ್ವರೆಗೂ ಕೊಡ್ತಾ ಬಂದರು ಜನವರಿಯಿಂದ ಶುರು ಮಾಡಿ. ಎರಡನೇದು, ಪ್ರಿಂಟಿಂಗ್ ಹೋಗುವಾಗ ಬಹಳಷ್ಟು ಟೈಮ್ ಹಿಡಿತು ನಿಮಗೆ. ಈಗ ಆಲ್ರೆಡಿ ನಾವು ಜುಲೈ ಮಿಡ್ಡಿಗೆ ಬಂದಿದ್ದೀವಿ, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ, ಒಂದಷ್ಟು ಪುಸ್ತಕಗಳು ಇನ್ನೂ ತಲುಪಿಲ್ಲ. ಈಗ ನೀವು ಸಮಿತಿಯನ್ನು ಮಾಡಿ ಅವರು ಮತ್ತೆ ವರದಿ ಕೊಟ್ಟು ನೀವು ಮತ್ತೆ ಪ್ರಿಂಟ್ ಮಾಡಿ ಈ ಪುಸ್ತಕಗಳು ಶಾಲೆಗೆ ತಲುಪೋದು ಯಾವಾಗ, ನಮ್ಮ ಮಕ್ಕಳು ಓದೋದು ಯಾವಾಗ, ಈ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನಿಮ್ಗೆ ಅನ್ಸುತ್ತಾ? ನೀವು ಒಬ್ಬ ಸಚಿವರಾಗಿ ಮತ್ತೆ ಪೋಷಕರಾಗಿ ಹೇಳಬೇಕು ಮಕ್ಕಳ ಭವಿಷ್ಯದ ವಿಚಾರ. ಹೇಳ್ತೇನೆ. ಹಾ ಸರ್. ಇಲ್ಲ, ಹೇಳ್ತೀನಿ ಕೇಳಿ. ಈ ಕಳೆದ ವರ್ಷಗಳನ್ನು ನಾವು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಡಿಸೆಂಬರ್ ಜನವರಿ ತಿಂಗಳವರೆಗೂ ಪಾಠ್ಯಪುಸ್ತಕಗಳನ್ನ ಹಂಚಿಕೆ ಮಾಡ್ತಾಯಿದ್ರು. ಈಗ ನಮ್ಮ ನೇರವಾಗಿ 99.58% ಮುದ್ರಣೆ ಮಾಡಿ ನಾವು ಹಂಚಿಕೆ ಮಾಡಿದ್ದೇವೆ. ಎರಡನೇ ಹಂತದ್ದು ಸುಮಾರು 90% ನಾವು ಈಗಾಗಲೇ ಮುದ್ರಣೆ ಮಾಡಿ ನಾವು ಈಗಾಗಲೇ ಎಲ್ಲ ಡಿಪೋಗಳಿಗೆ ಕಳಿಸಿದ್ದೇವೆ. ಇಲ್ಲಿ ನಾನು ಹೇಳುವಂಥದ್ದು, ಟೈಪೋಗ್ರಾಫಿಕಲ್ ಎರರ್ಸ್ ಏನಿದೆ ಅದನ್ನು ನಾವು ತಿದ್ದುವಂಥದ್ದಕ್ಕೆ ಅಲ್ಲಲ್ಲೇ ನಾವು ಯಾವ ಶಾಲೆಗೆ ಕಳಿಸ್ಬೇಕು ಅದಕ್ಕೆ ಕಳಿಸ್ಕೊಡ್ತೇವೆ. ಆದರೆ ಒಂದು, ಹಿಂದಿನ ವರ್ಷಗಳಲ್ಲಿ ಇದ್ದಂತಹ ವಿಚಾರಧಾರೆಗಳು ಏನಿತ್ತು ಸ್ವಾಗತಾರ. ಕಳೆದ ಬಾರಿಯ ಹಲವು ಲೋಪದೋಷಗಳನ್ನು ಈ ಬಾರಿ ತಿದ್ದುವ ಪ್ರಯತ್ನ ಆಗಿದೆ. ಆದರೆ
ಪರಿಷ್ಕರಣೆಯ ಹೊಡೆತ ನಿಮ್ಮ ಮೇಲೆ ಬಿತ್ತು ಅನ್ನುವಂಥದ್ದು. ಆದರೆ ರಾಕೇಶ್ ಶೆಟ್ಟಿ ತುಂಬ ಸ್ಪಷ್ಟವಾಗಿ ಕೇಳ್ತಿರುವಂಥದ್ದು, ಇನ್ನು ಮತ್ತೆ ಪುನಃ ತಜ್ಞರ ಸಮಿತಿ ಅಭಿಪ್ರಾಯ ಕೊಡುತ್ತೆ, ಆ ಅಭಿಪ್ರಾಯಗಳಲ್ಲಿ ಹಲವು ಲೋಪದೋಷಗಳು, ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬದಲಾಗಬಹುದು, ಅಲ್ಲಿನ ವಿಚಾರಗಳೇ ಬದಲಾಗಬಹುದು, ಮತ್ತೆ ರೀಪ್ರಿಂಟ್ ಮಾಡ್ತೀರಾ, ರೀಪ್ರಿಂಟ್ ಮಾಡಿ ಅದನ್ನು ಶಾಲೆ ಕಳಿಸ್ತೀರಾ. ಮರು ಮುದ್ರಣ ಮಾಡುವಂತಹ ಅಂತ ಲೋಪಗಳು ಎಲ್ಲೂ ಆಗಿಲ್ಲ, ಮರು ಲೋಪ ಮುದ್ರಣ ಮಾಡುವಷ್ಟು ಲೋಪಗಳು ಆಗಿಲ್ಲ. ಎಲ್ಲೆಲ್ಲಿ ಲೋಪಗಳು, ಟೈಪೋಗ್ರಾಫಿಕಲ್ ಎರರ್ಸ್ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಅದನ್ನ ಯಾವ ರೀತಿ ಮಾಡಬೇಕು. ಈಗ ನಾನು ಯಾವುದೇ ವಿಚಾರ ನನ್ನ ಮುಂದೆ ಇಲ್ಲದೆ ನಾನು ಇಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಕ್ಕಿಂತ ನನಗೆ ಅಭಿಪ್ರಾಯ ಸರ್, ನೀವು ಮರುಮುದ್ರಣ ಮಾಡೋಷ್ಟು ಲೋಪಗಳಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಹೇಳ್ತಾರೆ, ಬಸವಣ್ಣ ಉಪನಯನ ಸಂಪ್ರದಾಯವನ್ನ ವಿರೋಧಿಸಿ ಲಿಂಗ ಧಾರಣೆ ಮಾಡಿದ ಅಂತ ಹೇಳ್ತಾರೆ. ಆಯ್ತಾ, ಮಕ್ಕಳಾಯ್ತು, ಒಪ್ಪಿದ್ರು, ಓದಿದ್ರು, ಹೋದ್ರು. 7ನೇ ಕ್ಲಾಸಿಗೆ ಹೋಗ್ತಾರೆ, ಕನ್ನಡ ಪುಸ್ತಕದಲ್ಲಿ ಬರೀತಾರೆ, ಬಸವಣ್ಣನಿಗೆ 7-8ನೇ ವಯಸ್ಸಿನಲ್ಲಿ ಉಪನಯನವಾಯಿತು, 16-17 ವಯಸ್ಸಿನಲ್ಲಿ ಉಪನಯನ ಜನ್ಯವಾರನ್ನು ತೆಗೆದು ಲಿಂಗ ಧಾರಣೆ ಮಾಡಿದ ಅಂತ ಹೇಳ್ತಾರೆ. ಸರ್, ಇದು ಟೈಪೋಗ್ರಾಫಿಕಲ್ ಎರರ್ ಅಲ್ಲ, ಇದು ಟೈಪೋಗ್ರಾಫಿಕಲ್ ಎರರ್ ಖಂಡಿತ ಆಗಲ್ಲ, ಇದು ಒಂದಷ್ಟು ವಿಚಾರಗಳದ್ದೇ ಸರ್, ಇದು ಸೈದ್ಧಾಂತಿಕ ದಾಳಿ, ಒಂದಷ್ಟು ಲೋಪದೋಷಗಳು ಸಿದ್ಧಾಂತದಲ್ಲಿಯೇ ಇದೆ, ತತ್ವ ತಾತ್ವಿಕವಾಗಿಯೇ ಇದೆ ಅನ್ನುವಂಥದ್ದು, ಅದನ್ನು ಬದಲು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದರ ಸಂಪೂರ್ಣ ವಿವರವನ್ನು ನಮ್ಮ ಸ್ನೇಹಿತರು ನಿಮಗೆ ತಲುಪಿಸ್ತಾರೆ. ತಾವು ದಯವಿಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ಖಂಡಿತ ಖಂಡಿತ ನಾನು ಸ್ವೀಕರಿಸ್ತೇನೆ. ಈಗ ನಾನು ಸರ್ಕಾರದ ಪ್ರತಿನಿಧಿಯಾಗಿ, ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿದ್ದು ನಾನು ನನಗೆ ಬರುವಂತಹ ಯಾವುದೇ ಮಾಹಿತಿ ಅಥವಾ ನನಗೆ ಕೊಡುವಂತಹ ಯಾವುದೇ ಒಂದು ವಿಚಾರ, ನಾನು ಅದನ್ನು ಪರಿಶೀಲಿಸಿ ಖಂಡಿತವಾಗಿ ನಾನು ಕ್ರಮ ತಗೋತೇನೆ. ನನಗೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಯಾರಿಗೂ ನಾನು ತಿರಸ್ಕರಿಸುವಂತಹ ಧೋರಣೆ ನಾನು ಇಟ್ಕೊಂಡಿಲ್ಲ. ಬಹಳ ಮುಕ್ತವಾಗಿ ಈ ರಾಜ್ಯದ ಮಕ್ಕಳಿಗೆ ಶೈಕ್ಷಣಿಕವಾಗಿ ನಾವು ಬಲ ಕೊಡಬೇಕು, ಶಿಕ್ಷಣದ ಮೂಲಕ ರಾಜ್ಯ ಕಟ್ಟಬೇಕು, ರಾಷ್ಟ್ರ ಕಟ್ಟಬೇಕು ಅನ್ನೋ ಒಂದು ಭಾವನೆ ಇರೋದ್ರಿಂದ. ನೀವು ರಾಷ್ಟ್ರ ಕಟ್ಟಬೇಕು ಅಂತಂದ್ರೆ ಅವರು ರಾಷ್ಟ್ರ ಕಟ್ಟದನ್ನ ಸರ್ವಾಧಿಕಾರ ಧೋರಣೆ ಅಂತಾರೆ ಸರ್. ಆಮೇಲೆ ನೀವು ಮೌಢ್ಯ ನಿಷೇಧದ ಬಗ್ಗೆ ಮಾತಾಡ್ತೀರಾ, ಭೂತ ನಂಬಾರ್ದು, ಆ ಕಾಟಾಚಾರ ನಂಬಾರ್ದು ಅಂತ. ಇವ್ರು 6ನೇ ಕ್ಲಾಸ್ ಒಂದು ಪಾಠ ಇಟ್ಟಿದ್ದಾರೆ, ಯಾರೊಬ್ಬ ಪುಟ್ಟಲಕ್ಷ್ಮಿ ಅನ್ನೋ ಹುಡುಗಿ ಅವಳು ಟಿಫಿನ್ ಬಾಕ್ಸ್ ಅಲ್ಲಿ ಇರೋದನ್ನೆಲ್ಲೇ ಅದು ಭೂತ ಬಂದು ತಿಂತಾ ಇರತ್ತೆ, ಅದನ್ನೊಂದು ದಿವಸ ಇವಳು ನೋಡ್ತಾಳೆ, ಅದಕ್ಕೆ ಶಾಪ ಕೊಡ್ತಾಳೆ, ಅದು JCB ಆಗತ್ತೆ ಅಂತ ಪಾಠ ಮಾಡಿದಾರೆ ಸರ್ ಇವರು. ಸರ್, ನೀವು ಓದಿಲ್ಲ, ನಿಮ್ ಬಗ್ಗೆ ನಮಗೆ ಪೂರ್ತಿ ವಿಶ್ವಾಸ ಬಂದಿದೆ ನಿಮ್ ಮಾತು ಕೇಳಿದ್ಮೇಲೆ. ಆದ್ರೆ ನೀವೇನಾದ್ರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದಿದ್ರೆ ಕಾಯ್ದೆ ತರಲಿಕ್ಕೆ ಹೊರಟಂತ ಸರ್ಕಾರ ಭೂತದ ಪಾಠ ಇಟ್ಟಿದೆಯಲ್ಲ, ಅದನ್ನ ಮತ್ತೆ ಮರುಮುದ್ರಣ ಬೇಡ ಅಂತ ಹೇಳ್ತೀರಾ ಸರ್? ಇಲ್ಲಿ ಇನ್ನೊಂದು ಇಲ್ಲ, ನಾನು ಒಂದು ವಿಚಾರ ಬಹಳ ತಮ್ಮ ವಾಹಿನಿಯ ಮೂಲಕ ಎಲ್ಲ ವೀಕ್ಷಕರಿಗೆ ನಾನು ಒಂದು ಬಹಳ ನೇರವಾದಂತಹ ಒಂದು ಮಾತನ್ನ ಹೇಳ್ತೇನೆ. ಈಗ ರೋಹಿತ್ ಆಗಿರ್ಬೋದು, ವಿಶಾಂಕ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ತಾವಾಗಿರ್ಬೋದು, ಅಥವಾ ಸಾರ್ವಜನಿಕವಾಗಿ ಬರುವಂತ ಯಾವುದೇ ಹಾವಳ ಇರ್ಬೋದು, ನಾನು ಅದನ್ನ ಸ್ವೀಕರಿಸ್ತೀನಿ. ಸ್ವೀಕರಿಸಿ ಅದರ ಮೇಲೆ ಖಂಡಿತವಾಗಿ ನಾನು ಪರಿಶೀಲನೆ ಮಾಡಿ ನಾನು ಕ್ರಮ ತಗೊಳ್ಳುವಂಥದ್ದಕ್ಕೆ ಸರ್ ಕೊನೆಯದಾಗಿ ಸರ್ ಈ ಚರ್ಚೆಯ ಕೊನೆಯ ಪ್ರಶ್ನೆ ರೋಹಿತ್ ಅವರದ್ದು. ಸರ್, ನನ್ನ ಕೊನೆಯ ಒಂದು ವಿನಂತಿ ಇದೆ ನಿಮ್ಗೆ, ಈ ಚಾನೆಲ್ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ 8 ಮತ್ತು 10ನೇ ತರಗತಿಗೆ ನಾವು ಸ್ಟೇಟ್ ಸಿಲೆಬಸ್ ಅನ್ನು ಇಟ್ಟಿದ್ದೇವೆ, 9ನೇ ತರಗತಿಗೆ CBSEಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಗಣಿತ ಮತ್ತು ವಿಜ್ಞಾನದಲ್ಲಿ. ನಾನು ಈ ಗಣಿತ ಮತ್ತು ವಿಜ್ಞಾನ ಎರಡೂ ಟೆಕ್ಸ್ಟ್ ಬುಕ್ಗಳನ್ನು ನಾನು ನೋಡಿದ್ದೇನೆ. ನಮ್ಮ ಸ್ಟೇಟ್ ಸಿಲೆಬಸ್ಸಿಗೂ CBSE ಸಿಲೆಬಸ್ಸಿಗೂ ಇಡೀ ಪಠ್ಯಕ್ರಮದಲ್ಲೇ ಒಂದು ರೀತಿಯ ವ್ಯತ್ಯಾಸ ಇದೆ. ಅಂದರೆ ನಾನು ಯಾವುದನ್ನು ಇಲ್ಲಿ ತಪ್ಪು ಯಾವುದು ಸರಿ ಅಂತ ಹೇಳ್ತಾ ಇಲ್ಲ, ಎರಡೂ ಕೂಡ ಬೇರೆ ರೀತಿಯ ಪಠ್ಯಕ್ರಮಗಳು. ಆದರೆ 9ನೇ ಕ್ಲಾಸಿನ ಈ ಹೊಸ ಪಠ್ಯಕ್ರಮವನ್ನು ಹೇಗೆ ಬೋಧಿಸಬೇಕು ಮಕ್ಕಳಿಗೆ ಅಂತ ಹೇಳಿ ಶಿಕ್ಷಕರಿಗೆ ಸರ್ಕಾರದ ಕಡೆಯಿಂದ ಯಾವುದೇ ತರಬೇತಿ ನಡೆದಿಲ್ಲ. ಇದು ನಿಜವಾಗಿಯೂ ಖಂಡಿತವಾಗಿಯೂ ನಡೆಯಬೇಕು. ಯಾಕೆ ಅಂತ ಹೇಳಿದರೆ ಈ ತರಬೇತಿ ನಡೆದಿಲ್ಲ ಈ ವರ್ಷ ಅಂತ ಹೇಳಿದರೆ ಈ 9ನೇ ಕ್ಲಾಸ್ನ ಮಕ್ಕಳು ಕೂಡ ಸಫರ್ ಆಗ್ತಾರೆ, ಮತ್ತು ಮುಂದಿನ ವರ್ಷದ 10ನೇ ಕ್ಲಾಸಿನ ಫಲಿತಾಂಶದಲ್ಲಿ ಬಹಳ ದೊಡ್ಡ ಏರುಪೇರಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ನೀವು ಗಂಭೀರವಾದ ಒಂದು ಆಲೋಚನೆ ಮಾಡಬೇಕು. CBSEಯ ಹೊಸ ಪಠ್ಯಕ್ರಮ ಯಾರಿಗೆಲ್ಲ ಇದೆಯೋ ಅವರಿಗೆಲ್ಲ ಒಂದು ಹೊಸ ಟ್ರೈನಿಂಗ್ ಶಿಕ್ಷಕರಿಗೆ ಆಗಲೇಬೇಕು. ಸರ್, ಆಮೇಲೆ ಈ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದೀರಾ, ಅದಕ್ಕೆ ಇಲ್ಲ ರೋಹಿತ್, ಒಂದು ತಾವು ಏನು ಹೇಳಿದ್ರೆ ಈಗ 9ನೇ ತರಗತಿಯಿಂದ ನಾವು NCERT ಪುಸ್ತಕಗಳನ್ನ ನಾವು ಲಾಗು ಮಾಡಿದ್ದೇವೆ. ಜೊತೆಗೆ 10ನೇ ತರಗತಿಗೆ ರಾಜ್ಯ ಪಠ್ಯಕ್ರಮವನ್ನೇ ಈ ಬಾರಿ ನಾವು ಮುಂದಕ್ಕೆ ಇಟ್ಕೊಂಡಿದ್ದೀವಿ, ಯಾಕಂದ್ರೆ ಮಕ್ಕಳ ಮೇಲೆ ಒತ್ತಡ ಬೇಡ ಅಂತ. ಮುಂದಿನ ವರ್ಷಕ್ಕೆ 9, 10 ಎರಡೂ NCERT ಮಾಡ್ತೇನೆ. ಈಗ NCERT ಮಾಡಿರೋ ಪರಿಣಾಮವಾಗಿ ನಮ್ಮ ಶಿಕ್ಷಕರಿಗೆ ಬೋಧನೆ ಮಾಡುವಂಥದ್ದಕ್ಕೆ ಏನು ಕಷ್ಟ ಸಾಧ್ಯಗಳಾಗುತ್ತೆ. ಈಗಾಗಲೇ ನಾನು ಮೊನ್ನೆ ಅದು
ಏಳನೇ ತಾರೀಕು ನಮ್ಮ ಇಲಾಖೆಯಿಂದ ನಾನು ಆದೇಶ ಹೊರಡಿಸಿದ್ದೇನೆ. ಆ ವಿಶೇಷ ತರಬೇತಿ ಕೊಡುವಂಥದ್ದಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಮ್ಮ TGT ಶಿಕ್ಷಕರಿಗೆ ಮತ್ತು ಪ್ರೌಢಶಾಲಾ ವಿಭಾಗದ ಶಿಕ್ಷಕರಿಗೆ ವಿಶೇಷವಾದಂಥ ತರಬೇತಿ ಕೊಡುವಂಥದ್ದಕ್ಕೆ ಪ್ರಾರಂಭ ಮಾಡಿ ಅದರ ಜೊತೆಗೆ ಈ ಅಕೌಂಟ್ಸು ಮತ್ತು ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸು ನಾವು ಏನು ಪ್ರಥಮ PUC ನಾವು NCERT ಪುಸ್ತಕಗಳನ್ನ ನಾವು ಲಾಗು ಮಾಡಿದ್ದೀವಿ ಈ ವರ್ಷ, ಅಲ್ಲಿಗೂ ಕೂಡ ನಾವು ತರಬೇತಿ ಕೊಡುವಂಥ ಶುರು ಮಾಡೋ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯ ಭಾಷಣದಲ್ಲಿ ಶೇಕಡ ಸುಮಾರು 50-50,000 ಶಿಕ್ಷಕರಿಗೆ ತರಬೇತಿ ಕೊಡುವಂಥದ್ದು ಮಾತಾಡಿದ್ದಾರೆ. ಅದಕ್ಕೆ ವಿಧಾನಗಳನ್ನ ನಾವು ಈಗಾಗಲೇ ನಿಯಮಗಳನ್ನ ರೂಪಿಸ್ಕೊಂಡಿದ್ದೀವಿ. ಇನ್ಹೌಸ್ ಯಾರೋ ಅವರ ಸೇವೆ ಅವಧಿಯಲ್ಲೇ ತರಬೇತಿ ಕೊಡುವಂಥದ್ದು ಹೇಗೆ ಅಥವಾ ಮನೆಯಲ್ಲಿ ಆನ್ಲೈನ್ ಮೂಲಕ ಟ್ರೈನಿಂಗ್ ಕೊಡುವಂಥದ್ದು ವ್ಯವಸ್ಥೆ ಈ ಬಾರಿಯಿಂದ ಜಾರಿ ಮಾಡಿದ್ದಲ್ಲ. ಎಸ್, ಒಳ್ಳೆಯ ಬೆಳವಣಿಗೆ ಸರ್. ಎಸ್, ನಮಗೇನಾಗುತ್ತೆ ಈ ಎಲ್ಲ ವಿಚಾರಗಳು ನಮ್ಮ ಮುಂದೆ ಇದೆ. ಎಸ್, ಒಳ್ಳೆಯ ಬೆಳವಣಿಗೆ, ಥ್ಯಾಂಕ್ ಯು. ಆದರೆ ಕೊನೆಯದಾಗಿ ನಾನು ಹೇಳುವಂಥದ್ದು, ಯಾವುದೇ ಸರ್ಕಾರಗಳು ಬದಲಾದಾಗ ನಾವು ಮಾಡುವ ಪಾಠ ಎಡ ಬಲದ ಸಿದ್ಧಾಂತಕ್ಕೆ ಮಕ್ಕಳನ್ನು ತೂರೋದು ಬೇಡ. ಆ ಬಗ್ಗೆ ತಾವು ಖಂಡಿತವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಅಥವಾ ತಮ್ಮ ಇಲಾಖೆಯಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡಿ ಈ ಪಠ್ಯಪುಸ್ತಕದ ಒಟ್ಟಾರೆ ಸಿದ್ಧಾಂತದ ಬಗ್ಗೆ ಕಣ್ಣಾಡಿಸಬೇಕು ಅಂತ. ತಾಂತ್ರಿಕ ದೋಷಗಳನ್ನು ಹೊರತಾಗಿ ಈ ತಾತ್ವಿಕ ದೋಷಗಳ ಬಗ್ಗೆ ಕೂಡ ತಾವು ಚರ್ಚೆ ಮಾಡಬೇಕು. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ವಿಚಾರ ಏನು ಮಾತಾಡಿದ್ರಿ ನೀವು, ಸರ್ಕಾರಗಳು ಬದಲಾವಣೆ ಆದ ತಕ್ಷಣ ಸಿದ್ಧಾಂತಗಳು ಬದಲಾವಣೆ ಆಗುವಂಥದ್ದು ಸರಿಯಲ್ಲ. ಆ ಕಾರಣಕ್ಕಾಗಿ ಮಕ್ಕಳ ಶಿಕ್ಷಣ ಹಕ್ಕುಗಳದ್ದು ನಾವು ಇವತ್ತೇನು ಒಂದು ಶಿಕ್ಷಣ ನೀತಿ, ಕರ್ನಾಟಕ ಶಿಕ್ಷಣ ನೀತಿ ಮತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಗೆ ಅಳವಡಿಸ್ಕೊಂಡು ನಾವು ಒಂದು ಸ್ಪಷ್ಟವಾದಂತಹ ಒಂದು ರೂಪ ಕೊಡುವಂಥದ್ದಕ್ಕೆ ನಾನು ಈಗಾಗಲೇ ಮುಂದಾಗಿದ್ದೇನೆ. ಇದರ ಜೊತೆಗೆ ನಮ್ಮ ಕರ್ನಾಟಕ ಜ್ಞಾನ ಆಯೋಗದವರು ಕೂಡ ಶಿಫಾರಸುಗಳು ಏನು ಮಾಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ನಾನು ಬಹಿರಂಗವಾದಂತಹ ಚರ್ಚೆ ಮೂಲಕ ಒಂದು ಸ್ಪಷ್ಟವಾದಂತಹ ಒಂದು ರೂಪ ಕೊಡುವಂಥದ್ದಕ್ಕೂ ಮುಂದಾಗ್ತೇನೆ ಅನ್ನೋ ಮಾತನ್ನು ಹೇಳಿ. ಖಂಡಿತ ಇದಾದರೆ ಒಂದು ನಿಜಕ್ಕೂ ಒಂದು ಸ್ವಾಗತಾರ್ಹ ಬೆಳವಣಿಗೆ. ಥ್ಯಾಂಕ್ ಯು ತನ್ವೀರ್ ಸೇಠ್ ಅವರೇ. ಸೊ ಈ ಚರ್ಚೆಯಲ್ಲಿ ತಾವು ಸವಿಸ್ತಾರವಾಗಿ ಮಾತನಾಡಿದ್ದೀರಿ, ಮುಕ್ತವಾಗಿ ಮಾತನಾಡಿದ್ದೀರಿ, ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಚರ್ಚೆ ಮುಂದುವರಿಕೆ ಒಂದು ಬ್ರೇಕ್ ನಂತರ.